नमस्ते गेळेयरे, ಕರ್ನಾಟಕದ ಕೆಲವು ಆನ್ಲೈನ್ ರಕ್ಕಸರಿಗೆ ಬುದ್ಧಿ ಹೇಳಲು ಬರಬೇಕಾಯಿತು. ಬೆಂದಕಾಳೂರು ಬೆಂಗಳೂರಾಯಿತು. ಅಂದಿನ ವಿಜಯನಗರವನ್ನೇ ಅಚ್ಚರಿಗೊಳಿಸಿದಂಥ ಬೆಂಗಳೂರು, ಕೆಂಪೇಗೌಡರ ಬೆಂಗಳೂರು, ಅತಿ ಪವಿತ್ರ ಬೆಂಗಳೂರು. ವಿಜಯನಗರಕ್ಕೆ ಒಂದು ನವನಿರ್ಮಾಣ ನಗರವನ್ನು ತೋರಿಸಿಕೊಟ್ಟಂತಹ ಬೆಂಗಳೂರು. ಇಂದಿನ ಅಕ್ಕಿಪೇಟೆ, ಬಳೆಪೇಟೆ, ಈ ಎಲ್ಲ ಪೇಟೆಗಳಿದೆಯಲ್ಲ, ಸುಮಾರು 35-40 ಪೇಟೆಗಳು, ಆ ಪೇಟೆಗಳು ವಿಜಯನಗರದಲ್ಲಿರಲಿಲ್ಲ, ಹಂಪಿಯಲ್ಲಿ. ಅಂತಹ ಸುವರ್ಣ ನಗರಿ ಬೆಂಗಳೂರಿಗೆ ಬ್ರಿಟಿಷರ್ಸ್ ಬಂದು ದಾಖಲೆಯಲ್ಲಿ ಬ್ಯಾಂಗ್ಳೂರ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಸೌತ್ ಬ್ಯಾಂಗ್ಳೂರ್ ಸಿಟಿ ಅಂತ ಕರೀತಾರೆ. ಅದಕ್ಕೆ SBC ಅಂತ ಕರೀತಾ ಇದ್ರು ನಮ್ಮ ಬ್ಯಾಂಗ್ಳೂರ್ನ, ಸೌತ್ ಬ್ಯಾಂಗ್ಳೂರ್ ಸಿಟಿ ಅಂತ. ಅಂದರೆ ಬ್ರಿಟಿಷ್ ದಾಖಲೆನ ನಂಬಬೇಕೇನ? ಹರೀಶ್ ಭೈರಪ್ಪ, ತಲಕೆಟ್ ಭೈರಪ್ಪನ ಮಗ ಹರೀಶ್, ನೀನು ಹೇಳೋ ಪ್ರಕಾರ ಬ್ರಿಟಿಷ್ ದಾಖಲೆಗಳನ್ನ ನಂಬಬೇಕೇನ? ಟಿಪ್ಪು ಸುಲ್ತಾನ ನ ಬಗ್ಗೆ ಬ್ರಿಟಿಷರ್ಸು ಅತಿ ಘೋರ, ಅತಿ ಕ್ರೂರ ದಾಖಲೆಗಳನ್ನು ಇಟ್ಟು ಹೋಗಿದ್ದಾರೆ. ಅವನು ಬೆಳಗಿನ ಉಪಹಾರಕ್ಕೆ ಹುಲಿಗಳಿಗೆ ನರಮಾಂಸ ಹಾಕಿ, ಜೀವಂತ ಮನುಷ್ಯರನ್ನು ಹಾಕಿ, ಅದು ಅವರನ್ನು ತಿನ್ನುತ್ತಿದ್ದರೆ ಆ ಕ್ರೌರ್ಯ ನೋಡಿಕೊಂಡು ಉಪಹಾರ ಮಾಡ್ತಿದ್ದ ಅಂತ ಒಬ್ಬ ಬ್ರಿಟಿಷ್ ಪತ್ರ ಬರೀತಾನೆ. ಹಾಗಾದರೆ ಅದನ್ನು ನಂಬಿಬಿಡೋಣ ನಾವಲ್ವಾ? ಆಯಿತು, ನಂಬಿಬಿಡೋಣ. ಈ ಬ್ರಿಟಿಷ್ ಏನು ಹೇಳಿದ್ರೆ ಅದನ್ನು ನಂಬಬಿಡೋಣ. ದುರ್ಜಯ ಲಿಂಗ ದಾರ್ಜಲಿಂಗ ಆಯಿತು ಬ್ರಿಟಿಷರ ಬಾಯಲ್ಲಿ. ದಾರ್ಜಲಿಂಗ ಅಂತ ನಂಬ್ತೀಯನ ನೀನು? ಮುಂಬಯಿ, ಮುಂಬಾದೇವಿಯ ಮುಂಬಯಿ, ಬಾಂಬೆ ಆಯಿತು, ಮ್ಯಾಡ್ರಾಸ್ ಆಯಿತು, ಮಧುರ ಅರಸು, ಚೆನ್ನೈ, ಮೆಡ್ರಾಸ್ ಆಯಿತು, ಕಾಲಿಘಾಟ್ ಕಾಳಿಘಾಟ್ ಕಲ್ಕತ್ತಾ, ಕ್ಯಾಲಿಕಟ್ ಆಯಿತು, ಕಲ್ಕಟ್ಟಾ ಆಯಿತು, ಕ್ಯಾಲ್ಕಟ್ಟಾ ಆಯಿತು. ಹೀಗೆ ಭಾರತದ ನಗರ ಹೆಸರುಗಳನ್ನೆಲ್ಲ ವಿಚಿತ್ರವಾಗಿ ಮಾಡಿದವರು ಮೊಘಲರು ಮತ್ತು ಬ್ರಿಟಿಷರು. ಇವರು ತಮ್ಮಿಷ್ಟಕ್ಕೆ ಬಂದಂಗೆ ದಾಖಲೆಗಳನ್ನು ಮಾಡಿಕೊಂಡವರು. ಇವರ ದಾಖಲೆಗಳನ್ನು ನಂಬುವುದು ಒಂದೇ, ಬ್ರಿಟಿಷರ ಬೂಟು ನೆಕ್ಕುವುದು ಒಂದೇ. ಬೇಕಾದಾಗೆಲ್ಲ ಬ್ರಿಟಿಷ್ ದಾಖಲೆಗಳನ್ನು ನಂಬ್ತೀರಿ. ಅದೇ ಬ್ರಿಟಿಷ್ ವಿರುದ್ಧ ಹೋರಾಡಿದ ಮಹಾತ್ಮ ಗಾಂಧಿಯ ನೆರಳಲ್ಲಿ ಬಂದ ಕಾಂಗ್ರೆಸ್ ಪಾರ್ಟಿಯವರು. ಬೇಡದ್ದಕ್ಕೆಲ್ಲ ಬ್ರಿಟಿಷ್ ದಾಖಲೆಗಳನ್ನು ನಂಬ್ತೀರೇನ್ರ ನೀವು? ಅವರ ವಿರುದ್ಧ ಹೋರಾಡಿ. ಬ್ರಿಟಿಷ್ ಅಂದರೆ ಯಾರು? ನಮ್ಮ ಶತ್ರುಗಳು. ನಮ್ಮ ದೇಶಕ್ಕೆ ವಂಚನೆ ಮಾಡಿದ ಅವರ ದಾಖಲೆಗಳನ್ನು ನಂಬ್ತೀರೇನ ನೀವು? ಹರೀಶ್ ಭೈರಪ್ಪ, ಇತ್ತೀಚೆಗೆ ರಾಹುಲ್ ಧರ್ಮಸೇನಾ ಅನ್ನೋ ಒಬ್ಬ ಕೆಟ್ಟ ಕ್ರಿಮಿ ಬರೀತಾನೆ. ಯಾಕಂದರೆ ಅವರಪ್ಪ ಬ್ರಿಟಿಷ್ ಬೂಟ್ ನೆಕ್ಕಿಬಿಟ್ಟು ಅವ್ರ ತಾತ ಆ ದುಡ್ಡಲ್ಲಿ ಬೆಳೆದು ಬಂದಿದ್ದಾನವನು. ಅವನು ಎಲ್ಲಿ ಉರಿದಿದೆಯೋ ಏನೋ ಗೊತ್ತಿಲ್ಲ. ಜೀವನ ಪರ್ಯಂತ ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಾರತಾಂಬೆಯ ಪದದಡಿಯಲ್ಲಿಟ್ಟು ಕರಿನೀರು ಶಿಕ್ಷೆಯನ್ನು ಅನುಭವಿಸೋದು ಅಂದರೆ ತಮಾಷೆನೇನ್ರು? ಗಾಣದ ಎತ್ತು ಸುಸ್ತಾಗಿ ಬೀಳುತ್ತೆ, ಅಷ್ಟು ಗಾಣದ ಎಣ್ಣೆ ತೆಗೆದು ಏನಪ್ಪ ಇಷ್ಟು ಗಾಣ ಎಣ್ಣೆ ತೆಗೆದಿದೆಯಾ ಅಂತ ಬ್ರಿಟಿಷ್ ಅಧಿಕಾರಿ ಕೇಳಿದ್ರೆ ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮುಳುಗಿಸ್ಲಿಕ್ಕೆ ಇಷ್ಟು ಸಾಕು ಅಂತಾನೆ. ಅಂತಹ ವೀರ ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಯಾರೋ ಬಾಂಬೆಲಿ ಒಬ್ಬರು ಚಿತ್ರ ತೆಗಿತಾ ಇದ್ದೀವಿ ಅಂದರೆ ಈ ರಾಹುಲ್ ಧರ್ಮಸೇನಾ ಎನ್ನುವ ಕುತ್ಸಿತ ಹೊಲಸು ಕ್ರಿಮಿ ಹೇಳ್ತಾನೆ. ಹಾಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ರು ಕ್ಷಮಾಪಣೆ ಕೇಳಿರೋದನ್ನ ಸೀನ್ ಹಾಕಿ ಅದಕ್ಕೆ ಆಗುವ ಖರ್ಚು ನಾನು ಕೊಡ್ತೀನಿ ಅಂತ 1 ಗಂಟೆ ಅನುಭವಿಸ್ಬಿಡು ಆ ಅಪ್ಪ ಅನುಭವಿಸಿರೋ ಕಷ್ಟನ. ಬ್ರಿಟಿಷ್ ಯಾರೋ ತೋರಿಸಿರೋ ದಾಖಲೆಗಳನ್ನು ನಂಬಿ ನೀವು ಸ್ವಾತಂತ್ರ್ಯ ವೀರ ಸಾವರ್ಕರ್ನ ಅನುಮಾನಿಸುವಂತಹ ಪಾಪಿಗಳ ನೀವು?
ಓ ಚಿತ್ರನಟಿ ರಮ್ಯಾ, ಯಾವ ಬ್ರಿಟಿಷ್ ದಾಖಲೆನ ಇಟ್ಟುಕೊಂಡು ನೀನು ನಮ್ಮ ಸ್ವದೇಶಿ ವೀರನನ್ನು ಅಪಮಾನಿಸಿದೆಯೋ, ಆ ಬ್ರಿಟಿಷರನ್ನ ನಂಬೋದೇ ಆದರೆ ನೀ ಬ್ರಿಟಿಷ್ ನಾಡಿಗೆ ಹೋಗಮ್ಮ, ನಮ್ಮ ಕನ್ನಡ ನಾಡಿನಲ್ಲಿ ಯಾಕಿಡ್ತೀಯ? ಓ ಪ್ರಕಾಶ್ ರಾಜ್, ಹಂದಿ ಅಂಶದಲ್ಲಿ ಹುಟ್ಟಿದ್ಯಾನೋ ನೀನು, ಅಥವಾ ಗುಳ್ಳೆ ನರಿನೇನೋ ನೀನು? ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಮಾತಾಡ್ತೀಯ? ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದೀವ ನಾವು, ನಿಮ್ಮ ತಾತನ ಬಗ್ಗೆ ಮಾತಾಡಿದೀವ? ಅವರೆಲ್ಲ ಎಷ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ರೆ ನೀವು ಬ್ರಿಟಿಷರ ದಾಖಲೆಗಳನ್ನು ನಂಬಿಕೊಂಡು ನಮ್ಮ ಸ್ವದೇಶಿ ವೀರರನ್ನ ಅಪಮಾನಿಸ್ತೀರ ನೀವು? ಒಂದಲ್ಲ ಎರಡಲ್ಲ ಅಂತ ನೋಡ್ತಾ ಬರ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಗೌರವಿಸಬೇಕಾಗಿರೋರು ನಿಮಗೆ ಗೊತ್ತೇ, ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ರಿಗೆ ಅಪಮಾನ ಆದರೂ ಆಗಿದ್ದು ಯಾರಿಂದ? ಕಾಂಗ್ರೆಸ್ ಪಾರ್ಟಿಯಿಂದ. ಆದರೂ ಒಂದು ದಿವಸ ಅವರ ವಿರುದ್ಧ ಮಾತಾಡಲಿಲ್ಲ ಕಾಂಗ್ರೆಸ್ ಬಗ್ಗೆ. ಸುಭಾಷ್ ಚಂದ್ರ ಬೋಸ್ರಿಗೆ ಅಪಮಾನ ಮಾಡಿದ್ದು, ರಾಜಕೀಯ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. ಆದರೆ ಸುಭಾಷ್ ಚಂದ್ರ ಬೋಸ್ರು ಕೂಡ ಗೈಡೆನ್ಸ್ ತಗೋತಾ ಇದ್ರು ಸಾವರ್ಕರ್ ಚಿತ್ರ ಬಂದು. ಒಂದು ದಿವಸನೂ ಅಂಬೇಡ್ಕರ್ ಸಾವರ್ಕರ್ ಬಗ್ಗೆ ಕೆಟ್ಟು ಮಾತಾಡಿಲ್ಲ. ಯಾಕಂದರೆ ಇವರು ಕೂಡ ಮಂದಿರದ ಪ್ರವೇಶಕ್ಕೋಸ್ಕರ ಪೆಟ್ಟು ತಿಂದವರೇ. ಒಂದೇ ಡಿಫ್ರೆನ್ಸ್ ಏನು ಅಂದರೆ, ಅಂಬೇಡ್ಕರ್ರು ಹುಟ್ಟಿರೋ ವಾತಾವರಣದಲ್ಲಿ ಹೋರಾಡಿದ್ರು, ಇವರು ಹೊರಗಡೆಯಿಂದ ಹೋರಾಡಿದ್ರಷ್ಟೇ. ಇಬ್ಬರು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಹೋರಾಡಿದ್ದಾರೆ. ಅಂತ ಮಹಾನುಭಾವನಿಗೆ ಯಾವುದೋ ಬ್ರಿಟಿಷ್ ದಾಖಲೆ ತಗೊಂಬಂದು ಇವರು ಸಾರಿ ಕೇಳಿದ್ರು ಅಂತ ಅಪಮಾನ ಮಾಡ್ತೀರಣ್ಣ? ನಾಚಿಕೆ ಗೆಟ್ಟವರೇ, ನಿಮ್ಮಪ್ಪ ಕೇಳಿರ್ಬೋದು, ನಿಮ್ಮ ತಾತ ನೆಕ್ಕಿರ್ಬೋದು ಬ್ರಿಟಿಷ್ ಬಿಟ್ಟು. ಹರೀಶ್ ಭೈರಪ್ಪ ಆಗಲಿ, ಚಿತ್ರನಟಿ ರಮ್ಯಾ ಆಗಲಿ, ಪ್ರಕಾಶ್ ರಾಜ್ ಆಗಲಿ, ರಾಹುಲ್ ಧರ್ಮಸೇನ ಆಗಲಿ, ದೇಶಭಕ್ತಿ ಕಿಂಚಿತ್ತು ಇದ್ರೆ ಮರಣಿಸಿದ ನಂತರ ಒಬ್ಬ ಮಹಾಪುರುಷ 17 ವರ್ಷಗಳ ಕರಿನೀರು ಶಿಕ್ಷೆ 2 ಬಾರಿ ಸಿಕ್ಕಿ 10 ವರ್ಷಕ್ಕೆ ಬಿಡುಗಡೆಯಾಗಿಬಿಡ್ತಾರೆ. ಪತ್ನಿ ಸಾಕಿನ್ನು ಅಂತ ಪತ್ರದ ಮೇಲೆ ಪತ್ರ ಬರೆದ್ರು, ಒಂದು ದಿವಸ ಕೂಡ ರಾಷ್ಟ್ರಭಕ್ತಿಯನ್ನು ಕಡಿಮೆ ಮಾಡಲಿಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್. ವಿನಾಯಕ ದಾಮೋದರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಪ್ರತಿಯೊಂದಕ್ಕೂ ಒಂದು ದಾಖಲೆ ಓದಲ್ಲ. ಒಂದು ಯಾವನೋ ಹೇಳಿರೋದನ್ನು ಕಳಿಸಿದ್ರೆ ಅದನ್ನು ಓದ್ಬಿಟ್ಟು ಮಾತಾಡ್ತಿರೇನ್ರು? ಬ್ರಿಟಿಷ್ ದಾಖಲೆಗಳ ಪ್ರಕಾರ ಕನ್ನಡ ವೀರ ಬ್ರಿಟಿಷರೇ ಅಲ್ಲೇನ್ರು ಸಂಗೊಳ್ಳಿ ರಾಯಣ್ಣನನ್ನು, ನಮ್ಮ ವೀರ ಸಂಗೊಳ್ಳಿ ರಾಯಣ್ಣನನ್ನು ನೇಣಿಗೆ ಎತ್ತಿಸಿದ್ದು? ಆ ಬ್ರಿಟಿಷರ ದಾಖಲೆ ನಂಬ್ತಿರೇನ್ರ ನೀವು? ಏ ಪ್ರಕಾಶ್ ರಾಜ್, ನಿನಗೆ ಮರ್ಯಾದೆಯಿಂದ ಒಂದ್ಸಲ ಬಿಟ್ಟರೆ ಮತ್ತೆ ಮತ್ತೆ ಬಂದು ಗುಳ್ಳೆನರಿ ಬುದ್ಧಿ ತೋರಿಸ್ತೀಯ, ಅಥವಾ ಹೆಸರುಗತ್ತೆ ಬುದ್ಧಿ ತೋರಿಸ್ತೀಯ? ನೀನು ತಲೆಕೆಟ್ಟವನೇ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಡಗಾಲಿನ ಉಗುರ ಬೆರಳ ಉಗುರ ಕೆಳಗಿರುವಂತ ಧೂಳಿಗೂ ಸಮ ಅಲ್ಲ ನೀನು. ಮಾತಾಡಬಾರ್ದು ಅಂದ್ರೆ ಅತಿಯಾಗಿ ಮಾತಾಡ್ತಿದೀಯ ಇವೆಲ್ಲ ಮಾತಾಡಿದ್ರೆ ಅಂತಹ ವೀರ ಮರಣವನ್ನಪ್ಪಿದಂಥವ್ರ ವಿರುದ್ಧ ಮಾತಾಡ್ತೀರ ನೀವು? ಅದು ಬ್ರಿಟಿಷ್ ದಾಖಲೆಗಳನ್ನು ನಂಬ್ತೀರ ನೀವು? ಬ್ರಿಟಿಷ್ ದಾಖಲೆಗಳನ್ನು ನಂಬೋದು ಒಂದೇ, ಸಂಗೊಳ್ಳಿ ರಾಯಣ್ಣನವರನ್ನ ಅಪಮಾನಿಸುವುದು ಒಂದೇ. ಅಸಹ್ಯದವರೇ, ಏನೋ ನಿಮ್ಮ ಅಪ್ಪನ ಬೈದ್ರೆ ಸಹಿಸ್ಕೋತೀರೇನ್ರೋ, ನಿಮ್ಮ ತಾತನ ಬೈದ್ರೆ ಸಹಿಸ್ಕೋತೀರೇನ್ರೋ? ಹಿಸ್ಟ್ರಿನೇ ಇಲ್ಲ ಅವರಿಗೆ, ನಿಮ್ಮ ತಾತನ ನಂತರ ಅವ್ರ ತಾತ ಯಾರು ಅಂತ ಗೊತ್ತಿಲ್ಲ ನಿಮಗೆ. ಅಂತಹ ಮಹಾಪುರುಷನನ್ನ ಅನ್ನೋಕೆ ಬಾಯಲ್ಲಿ ಹುಳ ಬೀಳತ್ತೆ ನಿಮಗೆ ಕತ್ತೆಗಳ. ಹರೀಶ್ ಭೈರಪ್ಪ, ಆ ಮಕ್ಕಳು ಈ ಮಕ್ಕಳು ಅಂತ ಹೆಣ್ಣ ನಿಂದನೆ ಮಾಡೋ ಷಂಡ ನಾಮರ್ದ ನಿರ್ಲಿಂಗಿ ನಿರ್ಲಜ್ಜೆಯ ವಿಕೃತ ನೀನು. ಬಾಯ್ ತೆಗೆದ್ರೆ ಕೆಟ್ಟ ಹೊಲಸು ಮಾತಾಡ್ತೀರ ನೀವು? ನಿನ್ನೆ ಒಬ್ಬ ಹೊನ್ನಾಳಿ MLA ಅವನು ರೇಣುಕಾಚಾರ್ಯ ಕಂಟಿನ್ಯೂಸ್ ಆಗಿ ಒಂದು ಫೋನ್ ತೆಗಿತಾ ಇಲ್ಲ. ನಮ್ಮ ಫೋನ್ಗಳ ಕನ್ವರ್ಸೇಷನಲ್ಲೇ ಅಲ್ಲಿ 20-25 ಮರ ನೆಲ ಕುರುಳು ಬಿತ್ತು, ಅಲ್ಲಿ ಹೋಗಿ ರಿಪೇರಿ ಮಾಡ್ತಾ ಇಲ್ಲ. ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇವನು ಹಿಂದೂ ಧರ್ಮದ ಹೆಸರಲ್ಲಿ ಓಟ್ ಹಾಕಿಸ್ಕೊಂಡು ಬಂದು ಹಿಂದೂ ಧರ್ಮದ ಪಕ್ಷ ಅಂತ ಹೇಳ್ಕೊಂಡು ನಾಚಿಕೆಗೆಟ್ಟವನು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ದಾನೆ.
ದಲಿತ ವರ್ಗಕ್ಕೆ ಸೇರಿ ಯಾವ ರೀತಿ ಅಹೋರಾತ್ರ ಮಹಾಶೂದ್ರ ಅಂತ ಹೇಳ್ಕೊತೀನಿ, ಯಾಕೆ ಗೊತ್ತಾ, ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗೋವರೆಗೂ ಅಹೋರಾತ್ರ ಪರಮಶೂದ್ರ ಕಣ್ರಿ. ಇವನನ್ನು ನೀವು ಜಗತ್ತಿನಲ್ಲಿ ಅತ್ಯಂತ ನೀವು ಹೀಯಾಳಿಸುವವರು ಇಲ್ಲದೆ ಇರುವ ತನಕ ಅಹೋರಾತ್ರ ಹೀಯಾಳಿಕೆಗೆ ನೀವು ಅಪಮಾನಿಸುವ ಪ್ರತಿಯೊಂದು ಅಪಮಾನಕ್ಕೂ ಸಿದ್ಧನಾಗಿ ನಿಂತಿದ್ದಾನೆ. ದಲಿತರ ತಳಪಾಯವಾಗಿ ನಿಂತಿರುತ್ತಾನೆ ಅಹೋರಾತ್ರ. ಅಂತಹ ದಲಿತರ ಎಸ್ ಟಿ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಮಗಳಿಗೆ ಮೆಡಿಕಲ್ ಸೀಟಿಗೋಸ್ಕರ ನಾಚಿಕೆಗೆಟ್ಟವನು ವಿಧಾನಸೌಧದಲ್ಲಿ ಅಪಮಾನ ಆಗಿದೆ. ಇಂಥವ್ರನ್ನೆಲ್ಲ ರಾಜೀನಾಮೆ ಕೊಡಬೇಕು. ರೇಣುಕಾಚಾರ್ಯ ನರಸತ್ತು ಹೊನ್ನಾಳಿಯಲ್ಲಿ ಮರಸತ್ತು ಕರೋನಾದಿಂದ ಜನಸತ್ತು ಕನ್ನಡ ಜನಗಳು ಬೇಸತ್ತು ಇಳಿಸಿರಿ ಇವನನ್ನು ಇವತ್ತು. ಇವನಿಗೆ ಇಲ್ಲ ನಿಯತ್ತು. ರೇಣುಕಾಚಾರ್ಯ ನರಸತ್ತು ಮರ ಕಡಿತಿಯನ್ನೋ, ಇದೇನಾ ನೀನು ಕರುಣಾಗ ಮಾಡೋ ಸೇವೆ? ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡ್ತೀಯನ್ನೋ, ದಲಿತರ ಸರ್ಟಿಫಿಕೇಟ್ ನಿಮ್ಮ ಮಗಳಿಗೆ ತಗೋತೀಯ? ಇಳಿಯಲ್ಲೇ ಎಮ್ ಎಲ್ ಎ ಸೀಟಿಂದ ಫಸ್ಟು ನಿಮ್ಮ ಪಾರ್ಟಿಗೆ ನಾಚಿಕೆ ಆಗಬೇಕು. ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಒಂದು ಕಡೆ ದಲಿತರ ಸರ್ಟಿಫಿಕೇಟು, ಇನ್ನೊಂದು ಕಡೆ ಮರಗಳು ಕಡಿತಾ ಇದೆಯಾ ನಿನ್ನ ಏರಿಯಾದಲ್ಲಿ? ನಿಮ್ಮ ಹುಡುಗರನ್ನ ರೌಡಿಗಳನ್ನ ಬಿಟ್ಟು ಬಾ ಇಲ್ಲಿ ಹೊನ್ನಾಳಿಗೆ ನೋಡ್ಕೋತೀನಿ ಅಂತೀಯ? ನಮ್ಮ ವೃಕ್ಷ ರಕ್ಷಕರಿಗೆ ಏನೋ ಕೊಲ್ತೀಯನೋ, ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ನಾವು. ರೌಡಿಯಿಸಂ ಮಾಡ್ತೀರಾ ನೀವು? ಆವತ್ತು ನೋಡಿದ್ರೆ ಧ್ವಜ, ನಾವು ದಾವಣಗೆರೆಯಲ್ಲಿ ಎಲ್ಲ ಸ್ನೇಹಿತರು ದಾವಣಗೆರೆ ದೋಸೆ ತಿನ್ನಿಸ್ಬೇಕು ನಿಮಗೆ ಅಂತ ಬಲವಂತವಾಗಿ ಕರ್ಕೊಂಡೋದ್ರೆ ಆ ದೋಸೆ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಯಾಕಂದರೆ ಹೊರಗಡೆ ಒಂದು ಕಾರ್ ನಿಂತಿತ್ತು, ಆ ಕಾರ್ ಮೇಲೆ ಇವರು ಏನು ತಿಂದು ಕೈ ಒರೆಸ್ಕೊಂಡಿದ್ದಾರೋ. ಧ್ವಜ ತುಂಬ, ನಮ್ಮ ಭಾರತ ಮಾತೆಯ ಧ್ವಜ ತುಂಬ ಕೊಳಕಾಗಿಬಿಟ್ಟಿತ್ತು, ಹರಿದು ಹೋಗಿತ್ತು. ಒಳಗಡೆ ಇವನು ಕೂತಿದ್ದಾನೆ ರೇಣುಕಾಚಾರ್ಯ, ಕುಡ್ದಿದ್ದಾನೆ, ವಾಸನೆ ಬರ್ತಾ ಇದೆ. ಮಟ ಮಟ ಮಧ್ಯಾಹ್ನ 12 ಗಂಟೆಗಿಂತ ಮುಂಚೆ ಕರ್ಕೊಂಬಂದು ತೋರಿಸಿದ್ರೆ ಏನೋ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ಅಂತಾನೆ. ಹೊಸ ಧ್ವಜ ತಂದು ಅದಕ್ಕೆ ಫಿಟ್ ಮಾಡಿ ಇವತ್ತು ನೋಡಿದ್ರೆ ಮರಗಳು ಕೀಳ್ತಾ ಇದ್ದಾನೆ. ದೇಶಭಕ್ತಿ ಇಲ್ದವ್ರವರೆಲ್ಲ ಎಮ್ ಎಲ್ ಎ ಮಾಡಿದಿರೇನ್ರು ಬಿ ಜೆ ಪಿ? ಇದೇನೋ ದೇಶಭಕ್ತಿ? ಯಾರ್ಯಾರನ್ನ ಎಮ್ ಎಲ್ ಎ ಮಾಡಿದ್ರೆ ಇದೇ ಪರಿಜಿತೆ? ಚಕ್ರವರ್ತಿ ಸೂಲಿ ಬೆಲೆ, ನೀನು ಮಾಡಿದ ಅನಾಹುತ ನಮ್ಮ ದೇಶಕ್ಕೆ ಎಷ್ಟಾಗ್ತಿದೆಯಪ್ಪ ನಿನಗೆ? ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಇಲ್ಲೂ ಸಲ್ಲದ ಸುಳ್ಳುಗಳು ಹೇಳ್ಬಿಟ್ಟು ಗೆಲ್ಲಿಸ್ಬಿಟ್ಟಿಯಲ್ಲೋ ಇವ್ರನ್ನೆಲ್ಲ. ಏಯ್, ಇದು ನಿನಗೆ ಸರಿನೇನೋ? ಇದೇ ವಿವೇಕಾನಂದರು ಮೆಚ್ತಾರೇನೋ? ಹುಲಿಗಳು ಬೇಕು ಅಂತ ಹೇಳಿದ್ರು ವಿವೇಕಾನಂದರು. ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿದ್ರು. ಒಂದು ಕಡೆ ಆಳುವ ಪಕ್ಷದವರ ದಾಳಿ, ಏಯ್ ಸಿ ಎಂ ಜೂಜು ನಿಲ್ಲಿಸು ಅಂತ ಹೇಳಿದ ಮೇಲೆ ಅಟ್ಯಾಕ್ ಆಗಿದೆ ಅಂತ ಕಿರ್ಚಾಡ್ದ ಅವ್ರತ್ರ. ಕಿಚ್ಚ ಸುದೀಪ ಅಟ್ಯಾಕ್ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಸಿ ಎಂ ಪರ್ಮಿಷನ್ ತಗೊಂಡು ಜಾಕ್ ಮಂಜ ಅಟ್ಯಾಕ್ ಮಾಡಿರೋರನ್ನ ಕುಡಿತದ ಟೆಸ್ಟ್ ಕೂಡ ಮಾಡಿಸ್ದೆ ಬಿಡಿಸ್ಕೊಂಡು ಹೋಗ್ಬಿಟ್ಟ. ಜೂಜಾಡಿಸುವವರ ಪರ ನಿಂತ ಬಿಜೆಪಿ ಪಕ್ಷ ಯಾಕೆ ಅದೇ ಕಿಚ್ಚ ಸುದೀಪನ ಜೊತೆ ಬರ್ತ್ಡೇ ಮಾಡ್ತಾರೆ? 33 ಜನ ಓಟ್ ಹಾಕಿರೋರ ಫ್ಯಾಮಿಲಿ ಧ್ವಂಸ, ಆತ್ಮಹತ್ಯೆಗಳು ಮಾಡಿಕೊಂಡಿದೆ. ಇವರು ಜೂಜ ಆಡಿಸೋದು ನಿಲ್ಲಿಸಿದ್ರು, ಇನ್ನೊಬ್ಬ ಅಮ್ಮ ವಜ್ರಮ್ಮನಂತೆ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಜೂಜ್ ನಿಲ್ಲಿಸ್ತೀನಿ, ನಾನೇ ಬಿಜೆಪಿಗೆ ಓಟ್ ಕೇಳಿದ್ದು ಅಂತ ಹೇಳಿ ಕೋರ್ಟ್ಗೆ ಹೋಗ್ಬಿಟ್ಟು ನಿಂತ ತಕ್ಷಣ ಆಡಿದ್ದು ಡ್ಯಾನ್ಸ್ ಎಲ್ಲರೂ. ಈಗ ಕೋರ್ಟಲ್ಲೇ ಮತ್ತೆ ತಂದರು ಜೂಜು. ಬಿಜೆಪಿಗೆ ಏನು ಮಾಡೋಕ್ಕಾಗ್ತಿಲ್ಲ. ಆಂಧ್ರ ಪ್ರದೇಶ ಮಾಡೋದೇನೋ, ಸಿಕ್ಕಿಂ ಮಾಡೋದೇನೋ, ಇವರು ಬಿಜೆಪಿ ಮಾಡದೇ ಇರೋದೇನೋ. ಮಾಡದೇ ಇರೋ ಹೇಡಿ ಲಕ್ಷಣದ ಹಿಂದೂ ಧರ್ಮದ ಹೆಸರಲ್ಲಿ
ಪವಿತ್ರ ಹಿಂದೂ ಧರ್ಮದ ಒಂದು ಮಹಾಗ್ರಂಥ ಪಂಚಮ ವೇದ ಅಂತ ಹೇಳಿಸ್ಕೊಂಡಿರೋ ಮಹಾಭಾರತದ ತಿರುಳೆ ಜೂಜಾಡಬಾರ್ದು ಅಂತ ಅದರಿಂದ ಓಟ್ ಹಾಕಿಸ್ಕೊಂಬಂದು ಇವತ್ತು ಜೂಜಾಡಿಸ್ತಿರಲ್ರೋ ನೀವು ನಾಚಿಕೆಗೆಟ್ಟವರೇ ಅಸ್ಪೃಶ್ಯತೆ ನಾಶ ಆಗಬೇಕು ಅಂತ ಅಂಬೇಡ್ಕರ್ರ ಪದ ತಲದಲ್ಲಿ ನಡೀತಾ ಇರುವಂಥ ನಾವೊಂದು ಕಡೆ ಆದರೆ ಆ ಅಸ್ಪೃಶ್ಯತೆಯ ಥೂ ಅವರು ಅವರು ಎಷ್ಟು ಪವಿತ್ರವಾಗಿ ರಿಸರ್ವೇಷನ್ ನಮಗೆ 10 ವರ್ಷ ಸಾಕು ಅಂತ ಹೇಳಿದ ಮಹಾನುಭಾವ ಅಂಬೇಡ್ಕರ್ರ ಜಾಗದಲ್ಲಿ ಅಹೋರಾತ್ರ ಇದ್ದಿದ್ರೆ ನನಗೆ 2000 ವರ್ಷ ಬೇಕು. ನಮ್ಮ ಮೇಲೆ 2000 ವರ್ಷ ದಬ್ಬಾಳಿಕೆ ನಡೆದಿದೆ, ನಮಗೆ 2000 ವರ್ಷ ರಿಸರ್ವೇಷನ್ ಬೇಕು ಅಂತ ಧರಣಿ ಮಾಡಿಬಿಡ್ತಿದ್ದ. ಆದರೆ ಅಂಬೇಡ್ಕರ್ರು 10 ವರ್ಷ ಸಾಕು ಅಂತ ಹೇಳಿದ್ರೆ ಎಂಥ ಮಹಾಪುರುಷ, ಏಯ್ ಅವ್ರ ಕಾಲು ತೊಳೆದು ನೀರು ಕುಡಿಬೇಕ ನೀವು. ಅದನ್ನೂ ಬಳಸ್ಕೊತಾ ಇದ್ದಾನೆ ರೇಣುಕಾಚಾರ್ಯ. ಆ ರಿಸರ್ವೇಷನ್ಗೋಸ್ಕರ ಮಗಳನ್ನು ಜಾತಿ ಸರ್ಟಿಫಿಕೇಟ್ ಮಾಡಿಸ್ತಾನೆ ಅಂದರೆ ಎಷ್ಟು ಕೆಳಗಿಳಿದೋಗಿದೆಯೋ ನಿಮ್ಮ BJP. ಏಯ್ ಫಸ್ಟ್ ಕಿತ್ತೋಗಿರೋ ಶಿವಾಜಿ ಮಹಾರಾಜರ ಥಿಯರಿ ಇಟ್ಕೊಂಡಿರೋ ನೀವು, ನಿಮ್ಮ ಅವ್ರ ಕಡೆ ಶಿವಾಜಿ ಮಹಾರಾಜರ ಕಡೆಯವರು ತಪ್ಪು ಮಾಡಿದ್ದಕ್ಕೆ ಕಾಲು ಕೈ ತೆಗೆದು ಆಚೆ ಬಿಸಾಕ್ತಾ ಇದ್ರು. ಅಷ್ಟೊಂದು ಬೇಡ, ಕಿತ್ತೋಗಿರೋ. ಅವನು ಹೇಳ್ತಾನೆ ನಮ್ಮ ನಾನು ಮಾಡಿದ್ದೀನಿ ತಪ್ಪು, ನನ್ನ ನೇಣಿಗೆ ಹಾಕ್ಬಿಡಿಬೇಕಾದ್ರೆ ನನ್ನ ತಮ್ಮ ಮಾಡಿರೋದು. ಏಯ್ ನೀನು ಕತ್ತೆ ಕಾಯ್ತಿದ್ಯನ. ವಲ್ಲಭಭಾಯಿ ಪಟೇಲರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರೇನ ನಾನು ರಿಸೈನ್ ಮಾಡೋದಿಲ್ಲ, ಯಾರೋ ರೈಲ್ವೆ ನೌಕರರು ಯಾರೋ ಉಚ್ಚರು ಬೋಲ್ಟ್ ತೆಗೆದು ಆಕ್ಸಿಡೆಂಟ್ ಆಗಿದೆ ಅಂತ. ಯಾರು ತೆಗೆದು ಆಕ್ಸಿಡೆಂಟ್ ಆದರೂ ಅದಕ್ಕೆ ನಾನೇ ಹೊಣೆ ಅಂತ ಹೇಳಿ ರೈಲ್ವೆ ಮಿನಿಸ್ಟ್ರಿಗೆ ರಿಸೈನ್ ಮಾಡಿಬಿಟ್ರಲ್ಲೋ ಆ ಮಹಾಪುರುಷ. ಥೂ, ಇನ್ನೂ ಅವರೆಲ್ಲ ಅಷ್ಟು ಬೈದರು, ಇನ್ನೂ ನನಗೆ ಆ ಸೀಟ್ ಬೇಕು, ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಬೇಕು ಅಂತೀಯಲ್ಲೋ ರೇಣುಕಾಚಾರ್ಯ. ಹೊರಗಡೆ ಬಂದರೆ ಮರ ಕಡಿದು ಬದುಕ್ತಾ ಇದೆಯಲ್ಲೋ, ಹೊರಗಡೆ ಎಲ್ಲ ಕುಡಿದು ಬದುಕ್ತಾ ಇದೆಯಲ್ಲೋ, ಹರಿದೋಗಿರೋ ಧ್ವಜ ಹಾಕ್ಕೊಂಡು ಬದುಕ್ತಾ ಇದೆಯಲ್ಲೋ. ನಾಚಿಕೆಗೆಟ್ಟವನೇ ಅಹೋರಾತ್ರ ಹೊನ್ನಾಳಿಗೆ ಬಂದರೆ ಕೊಲೆ ಮಾಡಿಸ್ತೀಯನೋ ನೀನು? ಅಹೋರಾತ್ರನ ಒಬ್ಬೊಬ್ಬ ರಾಷ್ಟ್ರ ಸೇವಕ ರಾಷ್ಟ್ರ ಭಕ್ತ ಹೊನ್ನಾಳಿಗೆ ಬಂದರೆ ಕೊಲೆ ಮಾಡಿಸ್ತೀಯನೋ ನೀನು? ಕುಡುಕರ ಕೈಯಲ್ಲಿ ಧಮಕಿ ಹಾಕಿಸ್ತೀಯನೋ ನೀನು? ಇದು ಸರಿನೇನೋ ಹೊನ್ನಾಳಿ ಶಾಸಕ? ಅದು ಬಿಡು ಹರೀಶ್ ಭೈರಪ್ಪ, ನಿನ್ನ ಬಿಟ್ಬಿಟ್ಟೆ ಅಂತ ತಿಳ್ಕೊಬೇಡ. ನೀನು ತುಂಬ ಅಸಹ್ಯದವನು, ಯಾಕಂದರೆ ನಿಮ್ಮ ತಾತಂದ್ರೆ ಯಾರೋ ಬ್ರಿಟಿಷರ ಬೂಟ್ ನೆಕ್ಕಿರಬೇಕು, ಆ ಬ್ರಿಟಿಷರ ದಾಖಲೆಗಳನ್ನು ನಂಬಿಕೊಂಡು ನಮ್ಮ ಸಂಗೊಳ್ಳಿ ರಾಯಣ್ಣನವ್ರಿಗೆ ಅವಮಾನ ಮಾಡ್ತಾ ಇದೀಯ ನೀನು. ಬ್ರಿಟಿಷರು ಯಾವ ಯಾವ ಜನನ ನೇಣಾಕಿದ್ರು ಅವ್ರಿಗೆಲ್ಲ ಅಪಮಾನ ಮಾಡ್ತಾ ಇದೀಯ. ಬ್ರಿಟಿಷರು ಒಂದು ಥಿಯರಿ ಇಟ್ಕೊಂಡಿದ್ರು, ಯಾವುದೇ ದೇಶಭಕ್ತನನ್ನು ಕೊಲೆ ಮಾಡೋಕ್ಕೆ ಮುಂಚೆ ಅವನ ಮೇಲೆ ಕೆಟ್ಟ ಹೆಸರಿನ ದಾಖಲೆಗಳು, ಅದನ್ನೇ ಇವತ್ತಿನ ರಾಜಕಾರಣಿಗಳು ಬಳಸ್ತಾ ಇರೋದು. ಅವನ ಮೇಲೆ ಕೆಟ್ಟ ಹೆಸರು ಅಪವಾದ ಬರೋ ಥರ ಮಾಡ್ತಿದ್ರು. ಅದನ್ನೇ ಸಾವರ್ಕರ್ನ ಕೊಲ್ಲೋಕ್ಕೆ ಮುಂಚೆ ಸಾವರ್ಕರ್ ಹೆಸರನ್ನ ಕೊಲ್ಲೋಕ್ಕೆ ಪ್ರಯತ್ನ ಮಾಡ್ತಿದ್ರು. ಆ ದಾಖಲೆಗಳನ್ನು ಹಿಡಿದು ಬಂದು ನಿಮ್ಮನ್ನು ನಾಯಿ ಅಂತಿಲ್ಲ, ಯಾಕೆ ಗೊತ್ತಾ? ಅದೊಂದು ತುಂಬ ಶ್ರೇಷ್ಠವಾದ ಪ್ರಾಣಿ. ಯಾ ಕ್ರಿಮಿಕೀಟ ಅಂದರೂ ಕ್ರಿಮಿಕೀಟಗಳು ನಮ್ಮ ದೇಶವನ್ನು ಸ್ವಚ್ಛ ಮಾಡುತ್ತೆ. ಯಾವುದಕ್ಕೆ ಹೋಲಿಸ್ಲಿ ಅಂತ ನೋಡ್ತಾ ಇದ್ದಾನೆ ಅಹೋರಾತ್ರ. ಅಸಹ್ಯದ ಧೂಮಕೇತುಗಳು ಇವರು ಪ್ರಕಾಶ್ ರಾಜ್, ರಮ್ಯ ಆಕ್ಟರ್, ಅವನು ಹರೀಶ್ ಭೈರಪ್ಪ, ಮತ್ತು ಅವನು ರಾಹುಲ್ ಧರ್ಮಸೇನ. ನೀವೆಲ್ಲ ನಾಚಿಕೆಯಾಗಿ ತಲೆ ಮರೆಸ್ಕೊಳ್ಳೋಂಥ ಕೆಲಸ ಮಾಡಿದಿರಿ. ನಮ್ಮ ದೇಶಕ್ಕೆ ರಕ್ತ ತರ್ಪಣ ಮಾಡಿರೋಂತಹ ಸ್ವಾತಂತ್ರ್ಯ ವೀರರನ್ನು ಅಪಮಾನಗೊಳಿಸಿದ್ದೀರಿ ನೀವು. ನಾಚಿಕೆಗೆಟ್ಟವರು, ತೊಲಗಿ ನೀವು ಬ್ರಿಟಿಷ್ ನಾಡಿಗೆ. ಯಾಕಂದರೆ ನಿಮಗೆ ಬ್ರಿಟಿಷರ ದಾಖಲೆಗಳಲ್ಲಿ ನಂಬಿಕೆ ಅಲ್ವಾ? ಹೋಗ್ರಲ್ಲಿ ಅಸಹ್ಯದವರೇ. ಯಾರ್ಯಾರು ಅವರವರಿಗೆ ಇಷ್ಟದ ಪ್ರಕಾರ ದಾಖಲೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ಯಾಕೆ ದಲಿತರನ್ನ ಮೊಘಲರ ಅವಮಾನ ಮಾಡಿಲ್ವಾ? ಬ್ರಿಟಿಷರು ಮಾಡಿಲ್ವಾ? ದಲಿತರನ್ನ ಬೆನ್ನ ಮೇಲೆ ಹತ್ತಿ ಕುದುರೆ ಹತ್ತುತ್ತಾ ಇದ್ರು ಬ್ರಿಟಿಷರು. ದಲಿತರನ್ನ ತುಂಬ ಕೆಟ್ಟದಾಗಿ ಬಳಸ್ಕೊತಾ ಇದ್ರು ಮೊಘಲರು. ಯಾಕೆ ಯಾರು ನಮ್ಮ ದೇಶದಲ್ಲಿ ಅವ್ರ ಮೇಲೆ ಶೋಷಣೆ ಮಾಡಿಲ್ಲ ಹೇಳಿ? ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಫಸ್ಟ್ ನಾವು
ಅಸ್ಪೃಶ್ಯತೆ ನಿವಾರಣೆ ಆಗುವತ್ತ ಹೋಗ್ಬೇಕು ರೇಣುಕಾಚಾರ್ಯ. ನಾನು ಯಾವ ಸರ್ಟಿಫಿಕೇಟ್ ಮಾಡಿಲ್ಲ, ನಾನು ಪರಮ ಶೂದ್ರ, ಯಾವ ಸರ್ಟಿಫಿಕೇಟ್ ಮಾಡಿಲ್ಲ. ಯಾಕೆಂದರೆ ನಮ್ಮ ದೇಶದ ಅಸ್ಪೃಶ್ಯತೆ ತೊಲಗುವ ತನಕ ಅಹೋರಾತ್ರ ಅತ್ಯಂತ ಕೆಳಭಾಗದಲ್ಲಿ ಮಲಗಿರುವಂತಹ ಪರಮ ಶೂದ್ರನೆಂದು ತಿಳಿಯಿರಿ. ಸತ್ತ ನಂತರ ಆದರೂ ಪರ ಇಲ್ಲ, ಯಾವುದೇ ಆದರೂ ಪರ ಇಲ್ಲ. ಯಾವ ನಾವು ದೇಶದ ಅತ್ಯಂತ ಕನಿಷ್ಠ ಜಾಗದಲ್ಲಿ ಇರಬೇಕಂತೆ. ಬಟ್ಟೆ ಉರಿತಾ ಇರುತ್ತೆ ದಿನ ಬೆಳಗಾದರೆ. ಆ ಮಹಾಪುರುಷನನ್ನು ಆಡ್ಕೋತಾ ಇರ್ತಾರಲ್ಲೋ ಇವರು ನಾಚಿಕೆಗೆಟ್ಟವರು. ಹರೀಶ್ ಭೈರಪ್ಪ, ನಿನಗೇನೋ ಗ್ರಹಚಾರ ಇದೆ. ಇನ್ನೊಂದ್ಸಲ ರಾಷ್ಟ್ರಭಕ್ತರ ಬಗ್ಗೆ ಸೊಲ್ಲೆತ್ತಿದ್ಯಾಂದರೆ ಒಂದು ಕಡೆ ಕೂತ್ಕೊಂಡು ಎರಡು ಮೂರು ವರ್ಷ ಎಲ್ಲರ ಜೀವನ ಚರಿತ್ರೆ ಓದು. ಬ್ರಿಟಿಷ್ ದಾಖಲೆಗಳನ್ನು ನಂಬಿಕೊಂಡು ಯಾರನ್ನಾದರೂ ಭಾರತೀಯರನ್ನ ಅಂದಿದೀಯಾ ಅಂದರೆ ನಿನಗೇನೋ ಗ್ರಹಚಾರ, ಸಾಂವಿಧಾನಿಕವಾಗಿ ಒಳಗೊಟ್ಟೋಗ್ತೀಯ ನೀನು. ಏಯ್ ರಾಹುಲ್ ಧರ್ಮಸೇನ, ನಿಮ್ಮ ಅಪ್ಪ ನಿಮ್ಮ ತಾತ ಬೂಟ್ ನೆಕ್ಕಿ ಸಂಪಾದಿಸಿರೋ ದುಡ್ಡಿದೆಯನ್ನೋ ಬ್ರಿಟಿಷರಿಗೆ, ಆ ದುಡ್ಡನ್ನ ಆ ಡೈರೆಕ್ಟ್ರಿಗೆ ಕೊಡ್ತೀಯ ಅಂತ ಅವರು ನಿನ್ನ ದುಡ್ಡನ್ನ ಕಸಕಡ್ಡಿ ಸಮಾನವಾಗಿ ನೋಡ್ತಾರೆ. ಅವರು ಪಿಕ್ಚರ್ ತೆಗಿತಾ ಇರೋದು ದೇಶಭಕ್ತಿಯಿಂದ, ದುಡ್ಡಿದೆ ಅಂತಲ್ಲ, ದುಡ್ಡು ಮಾಡೋಕ್ಕಂತಲ್ಲ. ಅಸಹ್ಯದವನೇ ತೊಲಗಾಚೆ. ಏಯ್ ಪ್ರಕಾಶ್ ರಾಜ್, ನಿನಗೊಂದು ಮಾನ ಇದೆಯಾ? ಇಲ್ಲೊಂದು ಹೆಸರು ಅಲ್ಲೊಂದು ಹೆಸರು, ಕುಡ್ಕೊಂಡು ಸಾಯಂಕಾಲ ಬಿದ್ದಿರ್ತೀಯ, ನಿನ್ನ ದಾಖಲೆಗಳಿಲ್ಲ ಅಂತ ತಿಳ್ಕೊಂಡಿದ್ಯಾನಾ? ದೇಶಭಕ್ತರ ಬಗ್ಗೆ ಮಾತಾಡೋ ಯಾವ ಹಕ್ಕು ಇಲ್ಲ ನಿನಗೆ, ಅಸಹ್ಯದವನೇ. ಓ ರಮ್ಯಮ್ಮ, ಹೆಣ್ಮಗು ಅಂತ ನಾವು ಗೌರವ